ಈ ಥರ ಡಿಸೈನ್ನ ಹಾಕೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಆರಳೆ ದಾರ ತೊಗೊಂಡಿದ್ದೀನಿ, ನೀಡಲು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ ನಾನು. ನಾಟ್ ಹಾಕ್ಕೊಂಡು ಫೋರ್ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೊಡ್ಕೊಂಡು ಬ್ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕೂಡ ಫೋರ್ ಚೈನು, 1, 2, 3, 4 ಫೋರ್ ಚೈನ್ ಕೂಡ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಕೂಡ ಫೋರ್ ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗು ನಾವು 3 ಸಲ ಹಾಕ್ಕೋಬೇಕಾಗುತ್ತೆ ಫೋರ್ ಚೈನು. ನೆಕ್ಸ್ಟು 8 ಚೈನ್ ಹಾಕ್ಕೊಳ್ಳೋಣ ಡಿಸೈನ್ ಹಾಕೋದಕ್ಕೆ. 1, 2, 3, 4, 5, 6, 7, 8 ಚೈನ್ ಹಾಕ್ಕೊಂಡು ಫೋರ್ ಚೈನ್ ಅಷ್ಟು ಗ್ಯಾಪಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟು ಫೋರ್ ಚೈನು 2 ಆರ್ಚ್ಗಳ ಮಧ್ಯೆ ನಾವು 5 ಸಲ ಹಾಕ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾತ್ರ 3 ಸಲ ಹಾಕ್ಕೊಂಡ್ರೆ ಸಾಕು. ನಾವು ಇದೇ ಥರನೇ ಫುಲ್ ಹಾಕ್ಕೋಬೇಕು. ನಾನಿಲ್ಲಿ 3 ಆರ್ಚ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಕೂಡ ಲಾಕ್ ಮಾಡಿಕೊಂಡು 4 ಚೈನ ಹಾಕ್ಕೋಬೇಕು. 1, 2, 3, 4 ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನು, 4 ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಬೀಡ್ಸ್ ಹಾಕೊಳ್ಳೋದ್ರಿಂದ ನೆಕ್ಸ್ಟ್ 1 ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ. ಫೋರ್ ಚೈನಲ್ಲಿ 1 ಸಿಂಗಲ್ ಕ್ರೋಷ ಹಾಕ್ಕೊಂಡು ಇವಾಗ ಬೀಡ್ಸ್ನ ಆ್ಯಡ್ ಮಾಡೋಣ. ಈ ಥರ ಬೀಡ್ಸ್ನ ನಾನು ಹಾಕ್ತಾಯಿದ್ದೀನಿ. ಬೀಡ್ಸ್ನ ನೀಡಲಲ್ಲಿ ಹಾಕ್ಕೊಂಡು 8 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಕೆಳಗಡೆಯಿಂದ ಥ್ರೆಡ್ ತೊಗೊಂಡು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ ಥ್ರೆಡ್ನ ಬೀಡ್ಸ್ ಒಳಗಡೆಯಿಂದ ಎಳ್ಕೋಬೇಕು. ಈ ಥರ ನಿಧಾನವಾಗಿ ಎಳ್ಕೊಂಡ್ರೆ ಬರುತ್ತೆ. ಎಳ್ಕೊಂಡಾದಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 2 ಚೈನ್, 1, 2 ಚೈನ್ ಹಾಕ್ಕೊಂಡು ಮತ್ತು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು 8 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇ ಈ ಥರನೇ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬೀಡ್ಸ್ ಒಳಗಡೆಯಿಂದ ದಾರವನ್ನು ತಗೊಂಡು ಲಾಕ್ ಮಾಡಬೇಕು. ಮತ್ತು 2 ಚೈನ್. ನಾವು ಇದೇ ಥರ ಬೀಡ್ಸ್ನ ನಾನಿಲ್ಲಿ 9 ಬೀಡ್ಸ್ನ ಈ ಡಿಸೈನ್ಗೆ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕಿದರೆ ಅಷ್ಟೇ ಆಗೋದು, 9 ಬೀಡ್ಸ್ ಮಾತ್ರ ಆಗೋದು, ಅಷ್ಟು ಹಿಡಿಸುತ್ತೆ. ಈ ಥರ ಫುಲ್ ಹಾಕ್ಕೋಬೇಕು. 3 ಆರ್ಚ್ಗೂ ಇದೇ ಥರ ಬೀಡ್ಸ್ನ ಹಾಕ್ಕೋಬೇಕು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ಲಾಕ್ ಮೇಲೆ ಲಾಕು ಸ್ಟಾರ್ಟಿಂಗಲ್ಲಿ. ಮತ್ತು 4 ಚೈನು, 1, 2, 3, 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ
ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸಿಂಗಲ್ ಕ್ರೋಷ ಥರ ಸಿಂಗಲ್ ಕ್ರೋಷ ಹಾಕ್ಕೊಂಡಾದ್ಮೇಲೆ ನಾವಿವಾಗ ಫಸ್ಟ್ ಬೀಟ್ಸ್ ಇದೆಯಲ್ಲ ಅದಾದಮೇಲೆ ನೆಕ್ಸ್ಟ್ ಟೂ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಈ ಥರ ಟೂ ಚೈನಲ್ಲಿ ದಾರ ಒಳಗಡೆಯಿಂದ ತೊಗೊಂಡು ಈ ಥರ ಎಳೆದಿಡ್ಕೊಂಡು ಇದೇ ಥರನೇ ನಾವು ನಾಲ್ಕು ಸಲ ಹಾಕ್ಕೋಬೇಕಾಗುತ್ತೆ. ಬೀಡ್ಸ್ ಪಕ್ಕ ಟೂ ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಟೂ ಚೈನ್ ಕೆಳಗಡೆಯಿಂದ ದಾರ ತೊಗೋಬೇಕು. ನಾವು ನಾಲ್ಕು ಸಲ ಇದೇ ಥರನೇ ದಾರ ತೊಗೊಂಡು ಆಮೇಲೆ ನಾಲ್ಕು ದಾರದಲ್ಲೂ ಒಂದ್ಸಲ ಈ ಥರ ದಾರ ತೊಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಲಾಕ್ ಮಾಡಬೇಕಾದ್ರೆ ಥ್ರೆಡ್ ಎಳ್ಕೊಂಡಿರ್ತೀವಲ್ಲ ಆ ಥ್ರೆಡ್ಡಿಗೆ ನಾವು ಫೈವ್ ಚೈನ್ ಸಿಂಗಲ್ ಕ್ರೋಷ ಹಾಕ್ಕೋಬೇಕಾಗುತ್ತೆ. ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಫೈನ್ ಸಿಂಗಲ್ ಕ್ರೋಷ ಹಾಕ್ಕೋಬೇಕು ನಾವು. ನೆಕ್ಸ್ಟು ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಬೀಡ್ಸ್ ಪಕ್ಕದಲ್ಲಿ ಟೂ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಕೆಳಗಡೆಯಿಂದ ದಾರ ತೊಗೊಂಡು ಇಷ್ಟು ಥರ ಸ್ವಲ್ಪ ಫ್ರೀಯಾಗಿ ಲೂಸಾಗಿ ದಾರ ಬಿಟ್ಕೊಂಡು ನಾವು ನಾಲ್ಕು ಸಲ ಇದೇ ಥರನೇ ದಾರ ತೊಗೋಬೇಕು. ದಾರ ತೊಗೊಂಡು ಮತ್ತು ನಾಲ್ಕು ದಾರದಲ್ಲೂ ಒಂದ್ಸಲ ದಾರವನ್ನು ತೊಗೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಈ ಥರ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತು ಈ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ನಾವು ಫೈವ್ ಸಿಂಗಲ್ ಕ್ರೋಷ ಹಾಕ್ಕೋಬೇಕು. ನಾವು ಇದೇ ಥರನೇ ಫುಲ್ಲು ಹಾಕ್ಕೋಬೇಕಾಗುತ್ತೆ. ಎಲ್ಲ ಬೀಡ್ಸ್ಗಳ ಮಧ್ಯನೂ ಈ ಥರ ಹಾಕ್ಕೊಂಡ್ರೆ ನಾವು ಏಟ್ ಸಲ ಆಗುತ್ತೆ ಈ ಥರ. ನೆಕ್ಸ್ಟ್ ಇವಾಗ ಈ ಥರ ಪಕ್ಕದಲ್ಲಿ ಬೀಡ್ಸ್ ಪಕ್ಕದಲ್ಲಿ ಈ ಥರ ಹಾಕ್ಕೊಳ್ತಾ ಹೋಗ್ಬೇಕು ನಾವು. ಲಾಸ್ಟಿಗೆ ಎಂಡಲ್ಲಿ ಸೇಮ್ ಫೋರ್ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನೆಕ್ಸ್ಟು ಲಾಕ್ ಮೇಲೆ ಲಾಕು ನೆಕ್ಸ್ಟ್ ಫೋರ್ ಚೈನ್ ಹಾಕಿ ನೆಕ್ಸ್ಟು ಇದೇ ಥರನೇ ನಾವು ಫುಲ್ ಹಾಕ್ಕೋಬೇಕು. ಈ ಥರ ಕಾಣಿಸುತ್ತೆ ಡಿಸೈನು. ಈ ಥರ ಇದೆ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸುತ್ತೆ. ನಾನಿವಾಗ ಇದಕ್ಕೆ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಆರ್ಟ್ ಸೆಂಟ್ರಲ್ಲಿ ಬೀಡ್ಸ್ ಹಾಕಿದರೆ ಈ ಥರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸೇಮ್ ಕಲರ್ ದಾರದಲ್ಲೇ. ಬೀಡ್ಸ್ನ ಬ್ಯಾಕ್ ಸೈಡಿಂದ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ.
ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವರೆಲ್ಲನೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.